ನಮಸ್ಕಾರ ರೈತ ಬಾಂಧವರೇ, ಅಗ್ರಿಪ್ಲೆಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಷಿ ಸಲಹೆಗಾರ್ತಿ ನೇತ್ರ. ಶುಂಠಿಯಲ್ಲಿ ಉತ್ತಮ ಮೊಳಕೆ, ರೋಗ ಮುಕ್ತ ಬೆಳೆ, ಹೆಚ್ಚಿನ ಇಳುವರಿ ಪಡೆಯುವುದು ಹೇಗೆಂದು ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಭಾರತ ದೇಶವನ್ನು ಸ್ಪೈಸ್ ಬೌಲ್ ಆಫ್ ದ ವರ್ಲ್ಡ್ ಎಂದು ಕರೆಯುತ್ತಾರೆ. ಕಾರಣ, ಇಲ್ಲಿ ಉತ್ಪತ್ತಿಯಾಗುವಂತಹ ಉತ್ತಮ ಮಸಾಲ ಪದಾರ್ಥಗಳು. ಶುಂಠಿ ಬೆಳವಣಿಗೆಯಲ್ಲಿ ಭಾರತವು ಮುಂಚೂಣಿಯಲ್ಲಿದೆ. ಅದರಲ್ಲಿಯೂ ದಕ್ಷಿಣ ಭಾರತದ ಕರ್ನಾಟಕ ಮತ್ತು ಕೇರಳದಲ್ಲಿ ಶುಂಠಿಯನ್ನು ಅತಿ ಯಥೇಚ್ಛವಾಗಿ ಬೆಳೆಯುತ್ತಾರೆ. ಶುಂಠಿ ಬೆಳೆಯಲ್ಲಿ ಪ್ರಮುಖವಾಗಿ ಬಾಧಿಸುವ ಸಮಸ್ಯೆಗಳೆಂದರೆ ಗಡ್ಡೆ ಕೊಳೆಯುವ ರೋಗ ಮತ್ತು ಕಾಂಡ ಕೊರೆಯುವ ಹುಳು. ಇದನ್ನು ನಿವಾರಿಸಲು ಶುಂಠಿ ಬೀಜೋಪಚಾರವು ಪ್ರಮುಖವಾಗಿದೆ. ಇದರಲ್ಲಿ ಎರಡು ವಿಧಾನ, ಸಾವಯವ ರೀತಿ ಮತ್ತು ರಾಸಾಯನಿಕ ರೀತಿ. ನಾವು ಮೊದಲನೆಯದಾಗಿ ಸಾವಯವ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಸಾವಯವ ರೀತಿಯಲ್ಲಿ ನೋಡುವುದಾದರೆ, ಮೊದಲನೆಯದಾಗಿ ಟ್ರೈಕೋಡರ್ಮ. ಇದು ನಿಮಗೆ ಮಾರುಕಟ್ಟೆಯಲ್ಲಿ ಅನ್ಶುಲ್ ಟ್ರೈಕೋಮ್ಯಾಕ್ಸ್ ಅಥವಾ ಮಲ್ಟಿಪ್ಲೆಕ್ಸ್ ನಿಸರ್ಗ ಎಂಬ ಹೆಸರಿನಲ್ಲಿ ದೊರೆಯುತ್ತದೆ. ಇದನ್ನು ಪ್ರತಿ 200 ಲೀಟರ್ ನೀರಿಗೆ 1 ಲೀಟರ್, ಜೊತೆಗೆ ಸುಡೋಮಾನಸ್, ಇದು ಮಾರುಕಟ್ಟೆಯಲ್ಲಿ ಅನ್ಶುಲ್ ಸುಡೋಮ್ಯಾಕ್ಸ್ ಅಥವಾ ಮಲ್ಟಿಪ್ಲೆಕ್ಸ್ ಸ್ಪರ್ಶ ಎಂಬ ಹೆಸರಿನಲ್ಲಿ ದೊರೆಯುತ್ತದೆ. ಇದು ಪ್ರತಿ 200 ಲೀಟರ್ ನೀರಿಗೆ 1 ಲೀಟರ್ ಬೆರೆಸಿ ಈ ರೀತಿ ಮಿಶ್ರಣ ಮಾಡಿಕೊಂಡ ನೀರಿನಲ್ಲಿ ಶುಂಠಿಯನ್ನು 30 ನಿಮಿಷಗಳ ಕಾಲ ಅದ್ದಿ 1-2 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡಬೇಕು. ರಾಸಾಯನಿಕ ರೀತಿಯಲ್ಲಿ ನೋಡುವುದಾದರೆ, ಮೈಕ್ರೋಜೆಪ್ ಪ್ಲಸ್ ಕಾರ್ಬನ್ ಡೈಸಿಂಗ್ ಕಂಟೆಂಟ್ ಇರುವಂತಹ ಸಾಫ್ ಅಥವಾ ಸ್ಪ್ರಿಂಟ್, ಇದನ್ನು ಪ್ರತಿ ಲೀಟರ್ ನೀರಿಗೆ 2-3 ಗ್ರಾಂ, ಜೊತೆಗೆ ಫಿನಾಲ್ಫಾಸ್ ಕಂಟೆಂಟ್ ಇರುವಂತಹ ಎಕಲಾಕ್ಸ್ ಅಥವಾ ಫ್ಲಾಶ್, ಇದನ್ನು ಪ್ರತಿ ಲೀಟರ್ ನೀರಿಗೆ 2-3 ml, ಜೊತೆಗೆ ಬ್ಯಾಕ್ಟೀರಿಯಾನಾಶ್, ಇದು 0.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೀಜೋಪಚಾರ ಮಾಡಬೇಕು. ಇದರ ಜೊತೆಗೆ ಮಲ್ಟಿಪ್ಲೆಕ್ಸ್ ಪ್ಲಾಂಟೆಡ್ ಅನ್ನು ಉಪಯೋಗಿಸುವುದರಿಂದ ಬೇರು ಮತ್ತು ಮೊಳಕೆ ಪ್ರಮಾಣವು ಹೆಚ್ಚಾಗುವುದು. ಪ್ರತಿ 600 ಕೆಜಿ ಶುಂಠಿಗೆ 250 ಗ್ರಾಂ ಪ್ಲಾಂಟೆಡ್ ಅನ್ನು ಉಪಯೋಗಿಸಬಹುದು. ಈ ರೀತಿ ಮಿಶ್ರಣ ಮಾಡಿಕೊಂಡ ನೀರಿನಲ್ಲಿ ಶುಂಠಿಯನ್ನು 30 ನಿಮಿಷಗಳ ಕಾಲ ಅದ್ದಿ ನಂತರ ಹೊರತೆಗೆದು 1-2 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಈ ರೀತಿ ಬೀಜೋಪಚಾರ ಮಾಡುವುದರಿಂದ ಆಗುವ ಲಾಭಗಳು, ಮೊದಲನೆಯದಾಗಿ ಅತಿ ಹೆಚ್ಚು ಮೊಳಕೆ, ರೋಗ ಮುಕ್ತ ಬೆಳೆ, ಅತಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ಈ ವಿಡಿಯೋದಲ್ಲಿ ಸಜೆಸ್ಟ್ ಮಾಡಿದ ಎಲ್ಲಾ ಪ್ರಾಡಕ್ಟ್ಗಳು ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟ್ ನಲ್ಲಿ ದೊರೆಯುತ್ತದೆ, ಅಥವಾ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ಕೂಡ ಆರ್ಡರ್ ಮಾಡಬಹುದು. ಇದೇ ರೀತಿ ಕೃಷಿ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಅಗ್ರಿಪ್ಲೆಕ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.